ಪರೀಕ್ಷೆಗಳ ಬಗ್ಗೆ ಪ್ರಿಪರೇಷನ್ ಮಾಡ್ರಿ. ನೆಗ್ಲೆಕ್ಟ್ ಮಾಡಬೇಡಿ. ಯಾಕಂತಂದ್ರೆ ನಿಮ್ಮ ಡಿಗ್ರಿ ಎಕ್ಸಾಮ್ ಮುಗಿಯುವುದಕ್ಕೆ ಹೊಸ ಹೊಸ ಗೌರ್ಮೆಂಟ್ ನೋಟಿಫಿಕೇಶನ್ ಆಗುವುದಕ್ಕೆ ನಾಳೆ ನೀವು ಅದು ಎಕ್ಸಾಮ್ ಪಾಸ್ ಆಗ್ಬೋದು. ಅರ್ಥ ಆಯ್ತು ನನಗೆ. ಆರು ತಿಂಗಳು ಓದ್ರಿ. ಆರು ತಿಂಗಳ ಟಿ ಎಸ್ ಐ ಎಫ್ ಡಿ ಪಿ ಎಸ್ ಐ ಎಫ್ ಡಿ ಪಿ ಡಿ ಒ ಗ್ರೂಪ್ ಸಿ ಇವೆಲ್ಲ ಡಿಗ್ರಿ ಮೇಲೆ ಜಾಬ್ ಇವೆಲ್ಲ ಡಿಗ್ರಿ ಮೇಲೆ ಇವನು ಪಾಸ್ ಆಗಲಿಕ್ಕೆ ಆರು ತಿಂಗಳು ಓದಿದ್ರಿಪ್ಪ ಅಂತಂದ್ರೆ 60 ವರ್ಷ ತನ ರಿಟೈರ್ಮೆಂಟ್ ತನ ಹಿಂಗೆ ಜೀವನ ಮಾಡ್ತೀರಿ ನೀವು, ಹಿಂಗೆ ಲೈಫ್ ಲೀಡ್ ಮಾಡ್ತೀರಿ ನೀವು. ಹೌದು, ಈಗ ನೀವು ಪೂರ್ ಇರಬಹುದು, ಬಡವನಾಗಿರಬಹುದು, ತೊಂದರೆ ಅದಕ್ಕೆ ಅದ್ರ ಬಗ್ಗೆ ವಿಚಾರ ಮಾಡಬೇಕು. ಇವತ್ತು ಬಡತನ ನಾಳೆ ಶ್ರೀಮಂತಿಕೆ, ಹಗಲಿತ್ತಪ್ಪ ಅಂದ್ರೆ ರಾತ್ರಿ ಆಗಿ ಆಗ್ತದೆ, ರಾತ್ರಿ ಆದ್ಮೇಲೆ ಬೆಳಕಾಗಿ ಬಂದ ಬರ್ತದೆ. ಅದೇ ರೀತಿ ಇವತ್ತ ತೊಂದರೆ ಇದೆ, ನಾಳೆ ಸುಖ ಇದ್ದೇ ಇರ್ತದೆ. ನಾ ತೊಂದರೆ ಒಳಗೆ ಅದೇನಪ್ಪ, ನಾ ಕಷ್ಟದಾಗ ಅದೇನಿ, ಓಕೆ ಅದನ್ನ ವಿಚಾರ ಮಾಡ್ಲಿಕ್ಕೆ ಹೋಗ್ಬಾರಿ. ಎಲ್ಲರೂ ಕಷ್ಟದಾಗ ಅದೇ ಕಷ್ಟ ನಾಳಿನ ಸುಖ. ಇವತ್ತು ಎಷ್ಟು ಕಷ್ಟ ಪಡ್ತೀರಿ, ನಾಳೆ ನೀವು ಸುಖವಾಗಿ ಜೀವನ ಮಾಡ್ತೀರಿ. ಆಳಾಗಿ ದುಡಿ, ಅರಸನಾಗಿ ಉಣ್ಣು, ದುಡಿ ಸುಖ ಪಡಿ, ಕೈ ಕೆಸರಾದರೆ ಬಾಯಿ ಮೊಸರು, ಇವೆಲ್ಲ ಹೇಳಿದ್ದು ಇದ್ಯಾರು ಹಂಗೆ ಹೇಳಿಲ್ಲ. ಹೌದ, ಪ್ರಾಕ್ಟಿಕಲ್ ಮಾಡಿ ಹೇಳಿದ್ದಾರೆ, ಪ್ರಾಕ್ಟಿಕಲ್ ಮೂಲಕ ಹೇಳಿದ್ದಾರೆ. ಹಂಗಾಗಿ ನೀವು ಇವತ್ತಿನ ವಿದ್ಯಾರ್ಥಿಗಳು ನೀವು ನಾಳಿನ ಸ್ಪರ್ಧಾರ್ಥಿಗಳು. ನಾಳಿನ ಸ್ಪರ್ಧಾರ್ಥಿಗಳು ಭವಿಷ್ಯದ ದೊಡ್ಡ ದೊಡ್ಡ ಬೆಸ್ಟ್ ಅಧಿಕಾರಿಗಳು. ಟುಡೇ ಯು ಆರ್ ದ ಸ್ಟೂಡೆಂಟ್ಸ್, ಟುಮಾರೋ ಯು ಆರ್ ದ ಆಸ್ಪಿರೆಂಟ್ಸ್, ಇನ್ ಫ್ಯೂಚರ್ ಯು ಆರ್ ದ ಬೆಸ್ಟ್ ಆಫೀಸರ್ಸ್ ಇನ್ ಕರ್ನಾಟಕ. ಹೌದಾ? ನನ್ನ ಮಾತು ಕೇಳಿದ್ರೆ ಏನಾದ್ರೆ ಮೈಂಡ್ದಾಗ ಸ್ವಲ್ಪ ಏನಾದ್ರು ಚೇಂಜ್ ಆಗ್ತಾ ಇದ್ದೀನ? ನಾನು ಚೇಂಜ್ ಮಾಡಕ್ಕೆ ಬಂದೇನೆ, ನಿಮ್ಮನ್ನ ಎಲ್ಲರಿಗೂ ಚೇಂಜ್ ಮಾಡಕ್ಕೆ ಬಂದೇನೆ. ಹಂಗ ಕುಂತ್ರ ಆಗುವುದಿಲ್ಲ, ಯಾವುದೇ ಕೆಲಸ ಹಂಗ ಕುಂತ್ರ ಆಗುವುದಿಲ್ಲ. ಕಷ್ಟಪಟ್ಟರೆ ಕೆಲಸ ಆಗ್ತದೆ. ಗೌರ್ಮೆಂಟ್ ಯಾವುದೇ ಅಪ್ಲಿಕೇಶನ್ ಕರೀರಿ, ನೋಟಿಫಿಕೇಶನ್ ಮಾಡಲಿ, ಯಾವುದೇ ನೋಟಿಫಿಕೇಶನ್ ಮಾಡಲಿ, ಎಲ್ಲರೂ ಅಪ್ಲಿಕೇಶನ್ ಹಾಕಲಿಕ್ಕೆ ಪ್ರಯತ್ನ ಮಾಡಿ, ಎಲ್ಲರೂ ಕಂಪಲ್ಸರಿ ಅಪ್ಲಿಕೇಶನ್ ಹಾಕಲಿಕ್ಕೆ ಪ್ರಯತ್ನ ಮಾಡಿ. ಅಟ್ಲೀಸ್ಟ್ ಎಕ್ಸಾಮ್ ಕೂತ್ರೆ ಗೊತ್ತಾಗ್ತದೆ. ನಾಳೆ ನೀವು ಎಕ್ಸಾಮಿಗೆ ಕೂತ್ರಿ ಅಂತಂದ್ರೆ ಗೊತ್ತಾಗ್ತದೆ ಕ್ವಶನ್ ಪೇಪರ್ ಹೆಂಗಿರ್ತದೆ, ಕ್ವಶನ್ ಪ್ಯಾಟರ್ನ್ ಹೆಂಗಿರ್ತದೆ, ಯಾವ ವಿಷಯದ ಕ್ವಶನ್ಸ್ ಕೇಳೋಣ, ಯಾವ ಟಾಪಿಕ್ದ ಕ್ವಶನ್ಸ್ ಕೇಳೋಣ. ಅಟ್ಲೀಸ್ಟ್ ಯು ಕಮ್ ಟು ನೋ ದ ಪ್ಯಾಟರ್ನ್ ಆಫ್ ದ ಎಕ್ಸಾಮ್ ಕ್ವಶನ್ ಪೇಪರ್. ಹಂಗಾಗಿ ಯಾವುದೇ ಕರೀಲಿ ಎಕ್ಸಾಮ್, ದೊಡ್ಡದ ಕರೀಲಿ ಸಣ್ಣದ ಕರೀಲಿ, ಅಪ್ಲಿಕೇಶನ್ ಹಾಕ್ಲಿಕ್ಕೆ ಪ್ರಯತ್ನ ಮಾಡಿ. ಫೇಲ್ ಆಗ್ತೀವಿ ನಾವು ಹೆದರ್ಬೇಡಿ. ಫೇಲ್ ಆಗುವುದು ಪಾಸ್ ಆಗುವುದು ಜೀವನದಾಗ ಇದ್ದೇ ಇರ್ತದೆ. ಫೇಲು ಮತ್ತು ಪಾಸ್ ಇರುವುದೇ ಫೇಲ್ ಆದಾಂಗ. ಸಚಿನ್ ತೆಂಡೂಲ್ಕರ್ ಫೇಲ್ ಆದಾಂಗ. ಏನ್ ಇವತ್ತ 10th ಫೇಲ್ ಆಗ್ಯಾನ ತೆಂಡೂಲ್ಕರ್? ಸಚಿನ್ ತೆಂಡೂಲ್ಕರ್ 10th ಫೇಲ್ ಆಗ್ಯಾನ. ಏನ್ ಇವತ್ತ ಅವ ದ ಗಾಡ್ ಆಫ್ ಕ್ರಿಕೆಟ್, ಅದ ಕ್ರಿಕೆಟ್ ದೇವರು ಅಂತ. ಫೇಲ್ ಆಗಿ ಸೆಟ್ಲ್ ಆಗ್ಯಾನ ಜೀವನದಾಗ. ನಾವು ಫೇಲ್ ಆಗ್ಬೋದು, ಇವತ್ತು ಫೇಲ್ ಆದ್ರೆ ನಾಳೆ ಪಾಸ್ ಆಗಿ ಆಗ್ತೀವಿ. Failure is the best teacher, like Tendulkar, Sachin Tendulkar. But fail aage na pass aagtevi. Iga yavadon case exam daage, yavadon case exam daage oba vyakti, oba student first attempt daage rank bandutane, avu rank bandappa antare avu hesaru paper mele bartare. XYZ person Karnataka daage first rank tagondana, paper ne bandutane naale bandu. Adu ರ್ಯಾಂಕ್ ಬಂದಾವ, ಸಡನ್ಲಿ ಪಾಸ್ ಆದಾವ, ಏನ್ ಮಾಡ್ತಾನ ಅವ್ರ ಹೆಸರು ಪೇಪರ್ ನ್ಯಾಗ ಹೆಡ್ಲೈನ್ ಬಂದ್ ಹೋಗ್ಬಿಡ್ತಾರ. ಒಂದ ದಿವಸ ಪೇಪರ್ದಾಗ ಅವ್ರ ಹೆಸರು ಬಂದ್ ಹೋಗ್ಬಿಡ್ತಾರ. ಯಾರು ಫೇಲ್ ಆಗಿ ಪಾಸ್ ಆಗ್ತಾರೆ, ಫೇಲ್ ಆಗಿ ಯಾರು ಪಾಸ್ ಆಗ್ತಾರೆ, ಅವರು ಇತಿಹಾಸ ಕ್ರಿಯೇಟ್ ಮಾಡ್ತಾರೆ, ಅವರು ಇತಿಹಾಸ ಬದಲಾವಣೆ ಮಾಡ್ತಾರೆ. ಹಂಗಾಗಿ ಫೇಲು ಪಾಸು ಇದ್ದೇ ಇರ್ತಾವೆ, ಅದು ಯೋಚನೆ ಮಾಡಬೇಕು. ಅಪ್ಲಿಕೇಶನ್ ಹಾಕ್ರಿ, ಓದ್ರಿ,
ಅಟೆಂಪ್ಟ್ ಇದ್ದೇ ಇರ್ತಾವ. ಫಸ್ಟ್ ಅಟೆಂಪ್ಟ್, ಸೆಕೆಂಡ್ ಅಟೆಂಪ್ಟ್, ಫೋರ್ತ್ ಅಟೆಂಪ್ಟ್, ಫಿಫ್ತ್ ಅಟೆಂಪ್ಟ್, ಅಟೆಂಪ್ಟ್ ಇದ್ದೇ ಇರ್ತಾವ. ಯಾವುದರ ಅಟೆಂಪ್ಟ್ದೊಳಗೆ ನೀವು ಪಾಸ್ ಆಗಿ ಆಗ್ತೀರಿ. ಇಲ್ಲಿ ಗೌರ್ಮೆಂಟ್ ಜಾಬ್ಸ್ ಆಫ್ಟರ್ ಡಿಗ್ರಿ ಎಕ್ಸಾಮ್, ನೀವು ಡಿಗ್ರಿ ಆದ್ಮೇಲೆ ನಾವು ಯಾವ್ಯಾವ ಗೌರ್ಮೆಂಟ್ ಜಾಬ್ ತಗೋಬಹುದು. ಮೊದಲ ಕೇಂದ್ರ ಸರ್ಕಾರದ್ದು ಯು ಪಿ ಎಸ್ ಸಿ, ಯೂನಿಯನ್ ಪಬ್ಲಿಕ್ ಸರ್ವಿಸ್ ಕಮಿಷನ್, ಯು ಪಿ ಎಸ್ ಸಿ. ಪ್ರತಿ ವರ್ಷ ಕರೀತಾರ, ಪ್ರತಿ ವರ್ಷ ಎವ್ರಿ ಇಯರ್ ನೋಟಿಫಿಕೇಶನ್. ನಮ್ಮ ಕರ್ನಾಟಕದ ಕೆ ಎಸ್, ನಮ್ಮ ಕರ್ನಾಟಕದ ಕೆ ಎಸ್ ಎರಡು ವರ್ಷಕ್ಕೊಮ್ಮೆ, ಮೂರು ವರ್ಷಕ್ಕೊಮ್ಮೆ, ಐದು ವರ್ಷಕ್ಕೊಮ್ಮೆ ಕರೀತಾರ. ಬಟ್ ಇದು ಪ್ರತಿ ವರ್ಷ ಕರೀತಾರ ಯು ಪಿ ಎಸ್ ಸಿ ಎಕ್ಸಾಮ್. ಪ್ರತಿ ವರ್ಷ ಯು ಪಿ ಎಸ್ ಸಿ ಎಕ್ಸಾಮ್ ಕರೀತಾರೆ. ಆದರೆ ಯು ಪಿ ಎಸ್ ಸಿ ಎಕ್ಸಾಮ್ ಇದು ಮೂರು ಎಕ್ಸಾಮ್ ಅಂತ, ಮೂರು ಎಕ್ಸಾಮ್, ಪ್ರಿಲಿಮ್ಸ್, ಪ್ರಿಲಿಮ್ಸ್, ಮೇನ್ಸ್, ಇಂಟರ್ವ್ಯೂ. ಪ್ರಿಲಿಮ್ಸ್, ಮೇನ್ಸ್, ಇಂಟರ್ವ್ಯೂ. ಪ್ರಿಲಿಮ್ಸ್ ಪೇಪರ್ ಇಂಗ್ಲಿಷ್ ಮೀಡಿಯಂ, ಹಿಂದಿ ಮೀಡಿಯಂ. ಪ್ರಿಲಿಮ್ಸ್ ಪೇಪರ್ ಎರಡು ಇರ್ತಾವ, ಇಂಗ್ಲಿಷ್ ಮೀಡಿಯಂ, ಹಿಂದಿ ಮೀಡಿಯಂ, ಎರಡೇ ಇರ್ತಾವ. ಎರಡು ಪೇಪರ್, ನೂರು ಮಾರ್ಕ್ಸ್, ನೂರು ಮಾರ್ಕ್ಸ್, ಒಂದು ಸಾರಿ ನೂರು ಕ್ವಶನ್, ನೂರು ಕ್ವಶನ್, ಒಂದು ಕ್ವಶನ್ಗೆ ಎರಡು ಮಾರ್ಕ್ಸ್, ನೂರು ಕ್ವಶನ್ಗೆ ಎರಡು ನೂರು ಮಾರ್ಕ್ಸ್, ಇದಕ್ಕೆ ಎರಡು ನೂರು ಮಾರ್ಕ್ಸ್, ಇದಕ್ಕೆ ಎರಡು ನೂರು ಮಾರ್ಕ್ಸ್. ಪೇಪರ್ ಫಸ್ಟ್ ಜಿ ಕೆ ಎಲ್ಲ ಸಬ್ಜೆಕ್ಟ್, ಪೇಪರ್ ಫಸ್ಟ್ ಜಿ ಕೆ ಎಲ್ಲ ಸಬ್ಜೆಕ್ಟ್. ಪೇಪರ್ ಸೆಕೆಂಡ್, ಪೇಪರ್ ಸೆಕೆಂಡ್ ಸಿ ಸ್ಯಾಟ್. ಸಿ ಸ್ಯಾಟ್ ಲೈಕ್ ಮೆಂಟಲ್ ಎಬಿಲಿಟಿ, ಮಾನಸಿಕ ಸಾಮರ್ಥ್ಯ ಇದಾಗಿರ್ತದೆ, ಮಾನಸಿಕ ಸಾಮರ್ಥ್ಯ. ಎರಡು ಪೇಪರ್, ನೀವು ಎರಡು ಪೇಪರ್ ಪ್ರಿಲಿಮ್ಸ್ ಪಾಸ್ ಆದ್ರಿ ಅಂತಂದ್ರೆ ಮುಂದೆ ಮೇನ್ಸಿಗೆ ಸೆಲೆಕ್ಟ್ ಆಗ್ತೀರಿ. ಮೀನ್ಸ್ ಮೇನ್ಸ್ ಎಕ್ಸಾಮ್ ಬರೀಬೇಕು ಮೇನ್ಸ್. ಆದರೆ ಮೇನ್ಸ್ ಎಕ್ಸಾಮ್ ಕನ್ನಡ ಮೀಡಿಯಂದಾಗ ಬರೀಬೋದು, ಕನ್ನಡ ಮೀಡಿಯಂದಾಗ. ಮೇನ್ಸ್ ಎಕ್ಸಾಮ್ದಾಗ ಎರಡು ಪೇಪರ್ ಲ್ಯಾಂಗ್ವೇಜ್, ಭಾಷೆಗಳಲ್ಲಿರ್ತದೆ. ಕ್ವಾಲಿಫೈಡ್ ಪೇಪರ್, ಕ್ವಾಲಿಫೈಡ್ ಲ್ಯಾಂಗ್ವೇಜ್ ಅಷ್ಟೇ. ಎರಡು ಪೇಪರ್ ಮುನ್ನೂರು ಮಾರ್ಕ್ಸ್, ಮುನ್ನೂರು ಮಾರ್ಕ್ಸ್. ಕ್ವಾಲಿಫೈಡ್ ಪೇಪರ್ ಎರಡು ಇರ್ತಾವ, ಓಕೆ. ಲ್ಯಾಂಗ್ವೇಜ್ ಮುನ್ನೂರು ಮಾರ್ಕ್ಸ್, ಮುನ್ನೂರು ಮಾರ್ಕ್ಸ್, ಆರುನೂರು ಮಾರ್ಕ್ಸ್. ಇನ್ನು ಇದು ಆದ್ಮೇಲೆ, ಇದು ಆದ್ಮೇಲೆ ಮತ್ತೊಂದು ಪೇಪರ್ ಬರ್ತಾರೆ, ಎಸ್ ಎ ಪ್ರಬಂಧ, ಪ್ರಬಂಧ ಎರಡು ನೂರ ಐವತ್ತು ಮಾರ್ಕ್ಸ್. ಆರುನೂರು ಮಾರ್ಕ್ಸ್, ಎರಡು ನೂರ ಐವತ್ತು ಮಾರ್ಕ್ಸ್. ನೀವ ಕ್ಯಾಲ್ಕುಲೇಷನ್ ಮಾಡಿ ಎಷ್ಟು ಮಾರ್ಕ್ಸ್ ಟೋಟಲ್ ಅನ್ನೋದು. ಆರುನೂರು ಮಾರ್ಕ್ಸ್, ಎರಡು ನೂರ ಐವತ್ತು ಮಾರ್ಕ್ಸ್ ಎಸ್ ಸಿ. ಇನ್ನು ಇದು ಆದ್ಮೇಲೆ ಮತ್ತೆ ನಾಲ್ಕು ಪೇಪರ್ ಜಿ ಎಸ್, ಜಿ ಎಸ್ ಪೇಪರ್ ಒನ್, ಪೇಪರ್ ಟೂ, ಪೇಪರ್ ತ್ರೀ, ಪೇಪರ್ ಫೋರ್, ಜಿ ಎಸ್ ನಾಲ್ಕು ಪೇಪರ್ ಎರಡು ನೂರ ಐವತ್ತು ಮಾರ್ಕ್ಸ್. ಒಂದು ಪೇಪರ್ ಎರಡು ನೂರ ಐವತ್ತು ಮಾರ್ಕ್ಸ್, ಅದು ಮತ್ತೊಂದು ಸಾವಿರ ಮಾರ್ಕ್ಸ್. ಆರುನೂರು ಮಾರ್ಕ್ಸ್, ಎರಡು ನೂರ ಐವತ್ತು ಮಾರ್ಕ್ಸ್, ಒಂದು ಸಾವಿರ ಮಾರ್ಕ್ಸ್. ಇದು ಆದ್ಮೇಲೆ ಇನ್ನೂ ಎರಡು ಪೇಪರ್ ಇರ್ತಾವ ಆಪ್ಷನಲ್, ಆಪ್ಷನಲ್. ನೀವೇನು ಡಿಗ್ರಿ ಬಿ ಎಸ್ ಏನ್ ಮಾಡ್ತಿರಲ್ಲ, ನೀನು ಫಿಸಿಕ್ಸ್, ಕೆಮಿಸ್ಟ್ರಿ, ಮ್ಯಾಥಮೆಟಿಕ್ಸ್ ಯಾವ್ದು ಮಾಡೋದ್ರೆ, ಹಿಸ್ಟ್ರಿ, ಜಾಗ್ರಫಿ, ಎಕನಾಮಿಕ್ಸ್, ಪೊಲಿಟಿ ಯಾವ್ದಾರು ಮಾಡೋದ್ರೆ, ಮತ್ತು ಆಪ್ಷನಲ್ ಎರಡು ಪೇಪರ್. ನನ್ನ ಜಾಗ್ರಫಿ ಫಾರ್ ಎಕ್ಸಾಂಪಲ್, ಎರಡು ಪೇಪರ್ ನ ಜಾಗ್ರಫಿ ಬರೀಬೇಕು, ಎರಡು ನೂರ ಐವತ್ತು ಮಾರ್ಕ್ಸ್, ಎರಡು ನೂರ ಐವತ್ತು ಮಾರ್ಕ್ಸ್. ಇದು ಮೇನ್ಸ್. ಮೇನ್ಸ್ದಾಗ ಕ್ವಾಲಿಫೈಂಗ್ ಪೇಪರ್ ಮಾತ್ರ ಬರೀಬೇಕು ಕಂಪಲ್ಸರಿ. ಇಂಗ್ಲಿಷ್ ಮೀಡಿಯಂ ಇರ್ತಾವ, ಒಂದು ಎಸ್ ಎ, ಅವೆರಡು ಬರೆದಾಗ ಮಾತ್ರ ಅಲ್ಲಿ ನೀವು ಕ್ವಾಲಿಫೈ ಆದ್ರೆ ಅಂತಂದ್ರೆ ನೆಕ್ಸ್ಟ್ ಪೇಪರ್ ಚೆಕ್ ಆಗ್ತಾವ. ಅವೆರಡು ಪಾಸ್ ಆದ್ರೆ ಮಾತ್ರ ಚೆಕ್ ಆಗ್ತಾವ. ಇವೆಲ್ಲ ಪಾಸ್ ಆದ ಮೇಲೆ ಮೂರನೇ ಎಕ್ಸಾಮ್, ಮೂರನೇ ಎಕ್ಸಾಮ್ ಇಂಟರ್ವ್ಯೂ, ಮೂರನೇ ಎಕ್ಸಾಮ್ ಇಂಟರ್ವ್ಯೂ ಇರ್ತದೆ. ಆ ಇಂಟರ್ವ್ಯೂ ಪಾಸ್ ಆದ್ರಿಪ್ಪ ಅಂತಂದ್ರೆ ನೆಕ್ಸ್ಟ್ ಎಲ್ಲ ರ್ಯಾಂಕ್ ಬಂದವ್ರಿಷ್ಟ ಪೇಪರ್ ಮ್ಯಾಕ್ ಬಂದಿರ್ತಾರೆ. ಯು ಪಿ ಎಸ್ ಸಿ ರಿಸಲ್ಟ್ ಔಟ್, ಟೋಟಲಿ ಇಷ್ಟು ಜನ ಪಾಸ್ ಆಗಿದ್ದಾರೆ. ಮೊನ್ನೆ ಎರಡು ಸಾವಿರದ ಇಪ್ಪತ್ತೆರಡರದ್ದು ಯು ಪಿ ಎಸ್ ಸಿ ಎಕ್ಸಾಮ್ ರಿಸಲ್ಟ್ ಬಂತು. ಯು ಪಿ ಎಸ್ ಸಿದೆ ಎರಡು ಸಾವಿರದ ಇಪ್ಪತ್ತೆರಡರದ್ದು ರೀಸೆಂಟ್ಲಿ ಈ ತಿಂಗಳ ಫಸ್ಟ್ ವೀಕ್ನಾಗೆ ಬಂದಿರ್ತದೆ. ನಮ್ಮ ಕರ್ನಾಟಕದ ಇಪ್ಪತ್ತೈದು ವಿದ್ಯಾರ್ಥಿಗಳು ಯು ಪಿ ಎಸ್ ಸಿ ಪಾಸ್ ಆಗ್ಯಾರ. ಕರ್ನಾಟಕದ ಇಪ್ಪತ್ತೈದು ವಿದ್ಯಾರ್ಥಿಗಳು ಯು ಪಿ ಎಸ್ ಸಿ ಪಾಸ್ ಆಗ್ಯಾರ. ಕರ್ನಾಟಕ ಕಾಲೇಜ್ ಧಾರವಾಡ, ಅಲ್ಲಿ ಒಬ್ಬ ಸೈನ್ಸ್ ವಿದ್ಯಾರ್ಥಿನಿ, ಸೈನ್ಸ್ ಲೇಡಿ ಪಾಸ್ ಆಗ್ಯಾರ ಯು ಪಿ ಎಸ್ ಸಿ ಒಳಗೆ. ಅದೇ ಧಾರವಾಡ ಜಿಲ್ಲೆಯ ಅಣ್ಣಿಗಿರಿ ತಾಲೂಕು, ಅಣ್ಣಿಗಿರಿ ತಾಲೂಕು, ಅಲ್ಲಿನ ಒಬ್ಬ ವಿದ್ಯಾರ್ಥಿ ಬಿ ಟೆಕ್ ಮಾಡಿದ, ಬಿ ಟೆಕ್, ಅವನು ಪಾಸ್ ಆಗ್ಯಾರ. ಕಂಡಕ್ಟರ್ ಮಗ
ಅತ್ಯಂತ ಬಡ ಬಡ ಮನೆತನದ್ದು ಪುವರ್ ಫ್ಯಾಮಿಲಿ ಅಲ್ಲಿಯೂ ಯು ಪಿ ಎಸ್ ಸಿ ಪಾಸ್ ಆಗ್ಯಾನ ನೋಡಿಲ್ಲ ಬಡವ ಶ್ರೀಮಂತ ಪ್ರಶ್ನೆ ಅಲ್ಲ ಬಡವ ಶ್ರೀಮಂತ ಪ್ರಶ್ನೆ ಅಲ್ಲ ನಮ್ಮಲ್ಲಿರುವಂತಹ ನಾಲೆಜ್ ನಮ್ಮಲ್ಲಿರುವಂತಹ ಅಬಿಲಿಟಿ ಅದನ್ನು ಪಾಸ್ ಮಾಡ್ತಾರೆ ಅದು ಯು ಪಿ ಎಸ್ ಸಿ ಎಕ್ಸಾಮ್ ಪ್ರತಿ ವರ್ಷ ಹೆಚ್ಚು ಕಡಿಮೆ 1000 ಪೋಸ್ಟ್ ಪ್ರತಿ ವರ್ಷ 1000 ಪೋಸ್ಟ್ ಇದ್ದೇ ಇತ್ತು ಜೂನ್ 2ಕ್ಕೆ ಎಕ್ಸಾಮ್ ಇರ್ತಾರೆ ಪ್ರತಿ ವರ್ಷ ಪ್ರಿಲಿಮ್ಸ್ ಜೂನ್ 2ಕ್ಕೆ ಇರ್ತಾರೆ ಪ್ರಿಲಿಮ್ಸ್ ಯು ಪಿ ಎಸ್ ಸಿ ಹಂಗಾಗಿ ಅಪ್ಲಿಕೇಶನ್ ಹಾಕ್ರಿ ಅವರು ಪಾಸ್ ಆಗ್ಯಾರ ನೀವು ಯಾಕೆ ಆಗ್ಬಾರ್ದು ನೆಕ್ಸ್ಟ್ ನೀವು ಯಾಕೆ ಪಾಸ್ ಆಗ್ಬಾರ್ದೆ ನೆಕ್ಸ್ಟ್ ನಿಮ್ಮ ಹೆಸರು ಯಾಕೆ ಬರಲ್ಲ ಪೇಪರ್ನಾಗ ನಿಮ್ಮ ಕಾಲೇಜ್ ನೇಮ್ ಯಾಕೆ ಬರಬಾರ್ದು ಪೇಪರ್ನಾಗ ಅದು ನೆಕ್ಸ್ಟ್ ಚಾನ್ಸ್ ನಿಮ್ಗೆ ಚಾನ್ಸ್ is given the best chance only to the poor people sir, to become rich arthat hai god is given best chance only to the poor people sir, to become rich aa devaru aa bhagavanta badavarige maatra shrimantanaguvanta chance kodta shrimantri illa ಶ್ರೀಮಂತರು ಆಲ್ರೆಡಿ ಶ್ರೀಮಂತರದಾರ ಬಡವರಿಗೆ ಒಂದು ಚಾನ್ಸ್ ಸಿಕ್ಕೈತಿ ಶ್ರೀಮಂತ ಆಗಾಕ ಶ್ರೀಮಂತ ಆಗುದಂತಂದ್ರೆ ಕಳು ಮಾಡಿ ಶ್ರೀಮಂತ ಆಗುದಲ್ಲ ಅದ ಕಳು ಮಾಡಿ ಶ್ರೀಮಂತ ಆಗುದಲ್ಲ ಓದಿ ಶ್ರೀಮಂತನಾಗ ಓದಿ ಶ್ರೀಮಂತನಾಗುದು ಹಾರ್ಡ್ ವರ್ಕ್ ಮಾಡಿ ಮಾಡಿ ಎಕ್ಸಾಮ್ ಪಾಸ್ ಆದ್ರಿ ಅಂತಂದ್ರೆ ದೊಡ್ಡ ಪೇಮೆಂಟ್ ಬರ್ತದೆ ಒಂದು ತಿಂಗಳಕ್ಕೆ 1,00,000 ರೂಪಾಯಿ ಪೇಮೆಂಟ್ ಹೆಚ್ಚು ಕೊಡಿ 1,00,000 ರೂಪಾಯಿ ಪೇಮೆಂಟ್ ಆರಾಮ್ಸೆ ಶ್ರೀಮಂತ ಮಾಡ್ತೀವಿ ಶ್ರೀಮಂತ ಆಗಾಕ ದಾರಿ ಬಹಳ ಅದಾವ 108 ದಾರಿ ಅದಾವ ನಮ್ದು ಬೆಸ್ಟ್ ವೇ ಯಾವುದಪ್ಪ ಅಂದ್ರೆ ಹಾರ್ಡ್ ವರ್ಕ್ ಅರ್ಥ ಕತೆ ಹೇಳಿದ್ರು ಅರ್ಥ ಆಗಿದಲ್ಲ ಇಲ್ಲಿ ಯು ಪಿ ಎಸ್ ಸಿ ಒಳಗೆ ಮತ್ತೆ 4 ಪೊಸಿಷನ್ ಬೇರೆ ಬೇರೆ ವೇಕೆನ್ಸಿ ಬರ್ತಾವ ಒಂದೇ ಐಎಎಸ್ ಬರ್ತದೆ ಒಂದೇ ಐಪಿಎಸ್ ಬರ್ತದೆ ಒಂದೇ ಐಆರ್ಎಸ್ ಬರ್ತದೆ ಒಂದೇ ಐಎಫ್ಎಸ್ ಬರ್ತದೆ ನೀವು ಅಪ್ಲಿಕೇಶನ್ ಹಾಕಬೇಕಾದ್ರೆ ಏನಾದ್ರೂ ಮೆನ್ಷನ್ ಮಾಡಿರ್ತೀರಿ ಆ ಪೋಸ್ಟ್ ಕೊಡ್ತಾರೆ ನನಗೆ ಐಎಎಸ್ ಬೇಕು ನನಗೆ ಐಪಿಎಸ್ ಬೇಕು ಐಆರ್ಎಸ್ ಬೇಕು ಐಎಫ್ಎಸ್ ಬೇಕು 4 ನಮ್ಮ ಇಂಡಿಯಾದಾಗ ಕ್ಲಾಸ್ 1 ಪೋಸ್ಟ್ ನಮ್ಮ ಇಂಡಿಯಾದಾಗ 4 ಕ್ಲಾಸ್ 1 ಪೋಸ್ಟ್ ಅದ ಕನಸ ಕಂಡ್ರು ಇಂತ ಕನಸ್ ಕಾಣ್ರಿ ಕನಸ ಕಂಡ್ರು ಇಂತ ದೊಡ್ಡ ಕನಸ್ ಕಾಣ್ರಿ ಇಂತ ಕನಸ್ ಕಂಡ್ರಿ ಅಂತಂದ್ರೆ ಆ ಕನಸಿನಲ್ಲಿ ಮತ್ತೆ ಸ್ಟಡಿ ಮಾಡ್ತೀರಿ ಆ ಕನಸ್ ಬಿದ್ದ ತಕ್ಷಣ ಎದ್ದು ನೀವು ಸ್ಟಡಿ ಮಾಡಕ್ಕೆ ಪ್ರಯತ್ನ ಮಾಡ್ತೀರಿ ಹೌದ ಇಂತ ದೊಡ್ಡ ಕನಸ್ ಕಾಣ್ರಿ ನನ್ನ ಕನಸಿನಾಗ ಅವ ಬಂದ ನನ್ನ ಕನಸಿನಾಗ ಅಕ್ಕಿ ಬಂದು ಈ ಕನಸು ಏನದಾವಲ್ಲ ಮತ್ತೆ ಮಲಗಿಸ್ತಾವ ಈ ಕನಸು ಮತ್ತೆ ನಮಗೆ ಮಲಗಿಸ್ತಾವಲ್ಲಿ ಮತ್ತು ನಮಗೆ ಆಳವಾದಂತಹ ನಿದ್ರೆ ಒಳಗೆ ಕಳಿಸ್ತಾವ ಹಂಗಾಗಿ ಅಂತ ಕನಸು ಕಾಣಬೇಡ್ರಿ ಓಕೆ ನಿಮ್ಮ ಭವಿಷ್ಯ ಉಜ್ವಲವಾಗ್ಬೇಕಂತಂದ್ರೆ ನಿಮ್ಮ ಭವಿಷ್ಯ ನಾಳೆ ಬ್ರೈಟ್ ಫ್ಯೂಚರ್ ಆಗ್ಬೇಕಂತಾರೆ ಇಂತ ಕನಸು ಕಂಡಾಗ ಮಾತ್ರ ಹಂಗಾಗಿ ಕನಸು ಕಂಡ ತಕ್ಷಣ ಅದನ್ನ ನಾವು ಫಾಲೋ ಮಾಡಬೇಕು ಹಂಗಾದ್ರೆ ಬೆಸ್ಟ್ ಬುಕ್ಸ್ ಫಾರ್ ಯು ಪಿ ಎಸ್ ಸಿ ಎಕ್ಸಾಮ್ಸ್ ಬೆಸ್ಟ್ ಬುಕ್ಸ್ ಬೇಸಿಕ್ ಬುಕ್ಸ್ ಬೆಸ್ಟ್ ಬೇಸಿಕ್ ಬುಕ್ಸ್ ಫಾರ್ ಯು ಪಿ ಎಸ್ ಸಿ ಎಕ್ಸಾಮ್ ಯಾವಪ್ಪ ಅಂತಂದ್ರೆ ಎಸ್ಟ್ ನೋಡಿ ಎನ್ ಸಿ ಟಿ ಆರ್ ಬೆಸ್ಟ್ ಬುಕ್ಸ್ ಆರನೇತ್ತದಿಂದ 12ನೇತ್ತ ತನ ಫ್ರಮ್ 6th to 10th ಕ್ಲಾಸ್ ಎನ್ ಸಿ ಆರ್ ಇಂಗ್ಲಿಷ್ ಮೀಡಿಯಂ ದಾಗ ಅದಾವ ಅವನ್ನ ಒಬ್ಬರು ಸಲ್ಯೂಸ್ ಮಾಡಕ್ಕೆ ಇವನ್ ನಮ್ಮ ಕರ್ನಾಟಕದ ಸರ್ಕಾರಿ ಮುದ್ರಿತ ಪಠ್ಯ ಪುಸ್ತಕಗಳು ಸೇಮ್ ಅದಾವ ಇಂಗ್ಲಿಷ್ ಮೀಡಿಯಂ ದಾವ ಇವನು ಓದ್ರಿ ಕನ್ನಡ ಮೀಡಿಯಂ ದಾವ್ರ ಅವರು ಅದು ಗೌರ್ಮೆಂಟ್ ಬುಕ್ಸ್ ಆಫ್ 6th to 12th ಕ್ಲಾಸ್ ಆರನೇ ತಲೆಂತ್ರ ಪಿ ಯು ಸಿ ಸೆಕೆಂಡ್ ತನ ಅಂತ ಬುಕ್ಸ್ ಓದಿ ದೇ ಪ್ರೊವೈಡ್ಸ್ ಬೇಸಿಕ್ ನಾಲೆಜ್ ನಿಮಗೆ ಅದರಿಂದ ಬೇಸಿಕ್ ನಾಲೆಜ್ ಬರ್ತದೆ ಪ್ರಿಲಿಮ್ಸಿಗೆ ಇನ್ನು ಪ್ರಿಲಿಮ್ಸ್ ಪಾಸ್ ಆದಮೇಲೆ ಮತ್ತೆ ಮುಂದೆ ಬುಕ್ಸ್ ಬಹಳ ಅದಾವ ಬುಕ್ಸ್ ಲಿಸ್ಟ್ ಬಹಳ ಅದಾವ ಎನ್ ಸಿ ಎನ್ ಸಿ ಆರ್ ಟಿ ಬುಕ್ಸ್ ನೋಡ್ತಾ ಒಂದಿಷ್ಟ ಆಗ್ತದೆ ಇಷ್ಟು ದೊಡ್ಡ ಬಂಡಲೆ ಬುಕ್ ಇಲ್ಲಿ ಬಂಡಲೆ ಇಂಗ್ಲಿಷ್ ಮೀಡಿಯಂ ಬುಕ್ ಇಲ್ಲಿ ಬಂಡಲೆ ಇಷ್ಟು ದೊಡ್ಡದಾಗಿ ಹಂಗಾದ್ರೆ ನಾವು ಅದೆಲ್ಲ ಅಷ್ಟು ಬುಕ್ ಓದ್ಲಿಕ್ಕೆ ಆಕೈತೇನೆ
ಯಾಕೆ ಬಿಡೋಣ? ಕುಂತು ಮಾಡಿದರೆ ಯಾವುದೂ ಕಷ್ಟ ಅಲ್ಲ, ಕುಂತು ಮಾಡಿದರೆ ಯಾವುದೂ ಕಷ್ಟ ಅಲ್ಲ. ಬಟ್ ಆ ವಿಲ್ಲಿಂಗ್ ಪವರ್ ನಮ್ಮಲ್ಲಿರ್ಬೇಕು, ನಮ್ಮಲ್ಲಿರ್ಬೇಕು. ಪ್ಲ್ಯಾನ್ ಎಲ್ಲರೂ ಪ್ಲ್ಯಾನ್ ಮಾಡಿ, ಐ ಎ ಎಸ್ ಆಗಬೇಕು, ಐ ಪಿ ಎಸ್ ಆಗಬೇಕು, ಕೆ ಎಸ್ ಆಗಬೇಕು, ಪಿ ಎಸ್ ಐ ಆಗಬೇಕು, ಪಿ ಡಿ ಓ ಆಗಬೇಕು, ಎಲ್ಲರೂ ಪ್ಲ್ಯಾನ್ ಮಾಡಿ. ಆದರೆ ಗೋಲ್ ಮಾತ್ರ ಒಂದೇ ಇರಬೇಕು, ನಿಮ್ಮದ ಗೋಲ ಒಂದೇ ಇರಲಿ ಮನಸ್ಸಿನಾಗ. ನಾನು ಐ ಎ ಎಸ್ ಆಗಲಿ, ಗೋಲ್ ಇದೇ ಇರಲಿ, ಗೋಲ್ ಇದೇ ಇರಲಿ. ಎಲ್ಲ ಎಕ್ಸಾಮ್ ಕೊಡ್ರಿ, ಎಲ್ಲದಕ್ಕೂ ಪ್ಲ್ಯಾನ್ ಮಾಡಿರಿ. ಸೇಮ್ ಎಲ್ಲ ಎಕ್ಸಾಮಿಗೆ ಸೇಮ್ ಬುಕ್ಸ್ ಓದ್ತೀವಿ ನಾವು, ಎಲ್ಲ ಎಕ್ಸಾಮಿಗೆ ಸೇಮ್ ಬುಕ್ಸ್ ಓದ್ತೀವಿ. ಹಂಗಾಗಿ ಎಲ್ಲನೂ ಪ್ಲ್ಯಾನ್ಸ್ ಮಾಡಿ, ಆದ್ರೆ ಗೋಲ್ ಮಾತ್ರ ಒಂದೇ ಇರಲಿ. ಇವು ನಾನು ಹೇಳಿದ್ದು ಸೆಂಟ್ರಲ್ ಗೌರ್ಮೆಂಟ್ ಜಾಬ್ಸ್, ಕ್ಲಾಸ್ ಒನ್ ಜಾಬ್ಸ್. ಇದರ ನಂತರ ಎಸ್ ಎಸ್ ಸಿ ಸ್ಟಾಫ್ ಸೆಲೆಕ್ಷನ್ ಕಮಿಷನ್, ಆರ್ ಆರ್ ಬಿ ರೈಲ್ವೆ ರಿಕ್ರೂಟ್ಮೆಂಟ್ ಬೋರ್ಡ್, ಬಹಳ ಎನ್ ಡಿ ಎ, ಎನ್ ಡಿ ಎ, ಸಿ ಡಿ ಎಸ್, ಬಹಳ ಎಕ್ಸಾಮ್ ಅದಾವ, ಬಹಳ ಎಕ್ಸಾಮ್ ಅದಾವ. ಆದ್ರೆ ನಮ್ಮ ಜನ ಓದೋದು ಕಡಿಮೆ. ಫ್ರೀ, ನಿಮ್ಮಲ್ಲಿ ಏನು ನಾಲೆಜ್ ಐತಿ ಆ ನಾಲೆಜ್ ತೋರಿಸಿ ಎಕ್ಸಾಮ್ದಾಗ ರ್ಯಾಂಕ್ ಬಂದ ಜಾಬ್ ತಗೊಳ್ಳೋದು. ಅರ್ಥ ಆದ ಅಂತ ದೊಡ್ಡ ಕೆಲಸ ಅಲ್ಲ. ನಾವು ಹೊಲ್ದಾಗ ನಟ್ ಕಡಿತೀವಿ ಗೊತ್ತ ನಿಮಗೆ, ಹೊಲ್ದಾಗ ನಟ್ ಕಡಿದಲ್ಲಿ ಅದ ಕಲ್ಲು ಹೊಡಿ ಕೆಲಸ ಅಲ್ಲ, ಮಣ್ಣು ಹೊರ ಕೆಲಸ ಅಲ್ಲ, ಕಲ್ಲು ಹೊರ ಕೆಲಸ ಅಲ್ಲ. ಅದು ಹಾರ್ಡ್ ವರ್ಕ್, ಅದು ಅದ ಸ್ಮಾರ್ಟ್ ವರ್ಕ್. ಇದು ಇದ್ದಿದ್ದ ಓದೋದ ಬುಕ್ನ್ಯಾಗ ಏನೈತಿ ಅದನ್ನ ಓದಿ ಎಕ್ಸಾಮ್ ಬರೆದ ರ್ಯಾಂಕ್ ಬಂದ್ರೆ ಜಾಬ್ ಕೊಡ್ತಾರ. ಹೆಂಗೆ ಸಿಸ್ಟಮ್ ಅಂತ, ನಮ್ಮ ಸಿಸ್ಟಮ್ ಹೆಂಗೈತೆ ನೋಡ್ರಿ, ಬುಕ್ನ್ಯಾಗ ಏನೈತಿ ಅದನ್ನ ಓದಿ ರ್ಯಾಂಕ್ ಬಂದ್ರೆ ಜಾಬ್ ಕೊಡ್ತಾರೆ. ಯಾಕೆ ಓದಬಾರ್ದು, ಯಾಕೆ ಓದಬಾರ್ದು, ನಾವು ಜಾಬ್ ಸಿಗ್ತೈತೆ ಅಂತಂದ್ರೆ ಓದು ಮನಸ್ಸು ಐತಿ ನಿಮ್ದೆ. ಓನ್ಲಿ ಡಿಗ್ರಿಗೆ ಅಷ್ಟೇ ಇಂಪಾರ್ಟೆಂಟ್ ಕೊಡಬೇಡ್ರಿ, ಅದು ಡಿಗ್ರಿ ಅಷ್ಟಾರ, ಡಿಗ್ರಿ ಜೊತೆನು ಎಕ್ಸಾಮ್ ಓದ್ರಿ. ಯಾಕಪ್ಪ ಅಂದ್ರೆ ನಾಳೆ ಡಿಗ್ರಿ ಎಕ್ಸಾಮ್ ಮುಗಿಯೋದಕ್ಕ ಯಾವುದೇ ಎಕ್ಸಾಮ್ ನೋಟಿಫಿಕೇಶನ್ ಆತಪ್ಪ ಅಂತಾರ, ಅಪ್ಲಿಕೇಶನ್ ಹಾಕಿ ಅಲ್ಲೇನೋ ಎಕ್ಸಾಮ್ ಕೊಡ್ಬಹುದು. ಅದು ರೈಟ್, ಸೆಂಟ್ರಲ್ ಲೆವೆಲ್ ಎಕ್ಸಾಮ್. ಇನ್ನು ನಮ್ಮ ಕರ್ನಾಟಕದಾಗ ಕೆ ಪಿ ಎಸ್ ಸಿ, ಕೆ ಪಿ ಎಸ್ ಸಿ ಯೂನಿಯನ್ ಪಬ್ಲಿಕ್ ಸರ್ವಿಸ್ ಕಮಿಷನ್, ಕರ್ನಾಟಕ ಪಬ್ಲಿಕ್ ಸರ್ವಿಸ್ ಕಮಿಷನ್. ನಾವಿಲ್ಲಿ ಕನ್ನಡ ಮೀಡಿಯಂದಾಗ ಬರೀಬಹುದು, ಇಲ್ಲಿ ನಾವು ಕನ್ನಡ ಮೀಡಿಯಂದಾಗ ಬರೀಬಹುದು. ಹೆಂಗಲ್ಲಿ ಯು ಪಿ ಎಸ್ ಒಳಗೆ ನಾಲ್ಕು ಅದಾವ. ಇಲ್ಲಿ ಒಂದು ಕೇಸ್, ಕರ್ನಾಟಕದ ಮೇನ್ ಎಕ್ಸಾಮ್ ಯಾವುದಪ್ಪ ಅಂದ್ರೆ ನಮ್ಮ ಕರ್ನಾಟಕದ ಕ್ಲಾಸ್ ಒನ್ ಪೋಸ್ಟ್ ಕೆ ಎಸ್, ಕರ್ನಾಟಕ ಅಡ್ಮಿನಿಸ್ಟ್ರೇಟಿವ್ ಸರ್ವಿಸ್ ಕೆ ಎಸ್ ನಾಲ್ಕು. ಇದು ನಮ್ಮ ಕ್ಲಾಸ್ ಒನ್ ಕರ್ನಾಟಕದಾಗ, ಇದು ನಮ್ಮ ಇಂಡಿಯಾದ ಕ್ಲಾಸ್ ಒನ್ ಪೋಸ್ಟ್. ಇನ್ನು ಕೆ ಎಸ್ ದಾಗ ಮತ್ತೆ ನಾಲ್ಕು ಬರ್ತಾವ. ಇದೇ ರೀತಿ ನಾಲ್ಕು ಬರ್ತಾವ. ಒಂದ ಎ ಸಿ ಅಸಿಸ್ಟೆಂಟ್ ಕಮಿಷನರ್ ಬರ್ತದೆ, ಒಂದ ಡಿವೈಎಸ್ಪಿ, ಓಕೆ ಡಿವೈಎಸ್ಪಿ ಬರ್ತದೆ, ಒಂದ ಸಿಟಿಒ ಬರ್ತದೆ, ಸಿಟಿಒ ಬರ್ತದೆ ಕಮರ್ಷಿಯಲ್ ಟ್ಯಾಕ್ಸ್ ಆಫೀಸರ್. ಅದರ ನಂತರ ಮತ್ತೊಂದ ತಹಸೀಲ್ದಾರ್ ಬರ್ತದೆ, ತಹಸೀಲ್ದಾರ್. ರ್ಯಾಂಕಿಂಗ್ ಮೇಲೆ ಕೊಡ್ತಾರೆ, ರ್ಯಾಂಕಿಂಗ್ ಮೇಲೆ ಹೈಯೆಸ್ಟ್ ರ್ಯಾಂಕ್ ಬಂದವರಿಗೆ ಎ ಸಿ, ಅದರ ನಂತರ ಡಿವೈಎಸ್ಪಿ, ಅದರ ನಂತರ ಸಿಟಿಒ, ಅದರ ನಂತರ ತಹಸೀಲ್ದಾರ್. ದೊಡ್ಡ ಜಾಬ್ ಇದು, ದೊಡ್ಡ ಜಾಬ್. ಬರೇ ಓದಿದ್ರೆ ಜಾಬ್ ಸಿಗ್ತಾವ, ಬರೇ ಓದಿದ್ರೆ ಜಾಬ್ ಸಿಗ್ತಾವ. ಓದ್ತಿರೋ ಬಿಡ್ತಿರೋ ನಿಮಗೆ ಬಿಟ್ಟಿದ್ದು, ಓದ್ಬೇಕಂತಿರೋ ಬಿಡ್ತಿರೋ ಅದು ನಿಮಗೆ ಬಿಟ್ಟೋದು. ಓಕೆ, ಇಲ್ಲಿ ನೋಡ್ರಿ, ಇದರ ನಂತರ ಮತ್ತೇನೇನು ಬರ್ತಾವ, ಡಿಗ್ರಿ ಆದ್ಮೇಲೆ ನಾವು ಡಿಗ್ರಿ ಆದ್ಮೇಲೆ ಮತ್ತೆ ಯಾವ ಎಕ್ಸಾಮ್ ಕೊಡ್ಬೋದು, ಪಿ ಎಸ್ ಐ ಪೊಲೀಸ್ ಸಬ್ ಇನ್ಸ್ಪೆಕ್ಟರ್ ಎಕ್ಸಾಮ್ ಕೊಡ್ಬೋದು, ಪಿ ಎಸ್ ಐ. ಇವತ್ತು ನನ್ನ ವಿದ್ಯಾರ್ಥಿಗಳು 350 ಜನ ಹೆಚ್ಚು ಕಡಿಮೆ ಪಿ ಎಸ್ ಐ ಆಫೀಸರ್ಸ್ ಆಗಿರ್ತಾರೆ. ಈ ಮೊನ್ನೆ ಒಂದು 545 ಪೋಸ್ಟ್ ಪಿ ಎಸ್ ಐ ಒಂದು ಎಕ್ಸಾಮ್ ಕ್ಯಾನ್ಸಲ್ ಆಗ್ತದೆ. ನಿಮಗೆ ಗೊತ್ತೈತಿ ಗೊತ್ತಿಲ್ಲ, ಒಂದು ಎಕ್ಸಾಮ್ 545 ಒಂದು ಕರಪ್ಷನ್ ಒಳಗೆ ಸಿಕ್ಕಿತ್ತು. ಅದು ಅದು ಟೋಟಲಿ ಎಕ್ಸಾಮ್ ಕ್ಯಾನ್ಸಲ್ ಮಾಡ್ರೆ ಮತ್ತೆ ರೀ ಎಕ್ಸಾಮ್ ಕಂಡಕ್ಟ್ ಮಾಡ್ತಾರೆ. ಇನ್ನು ಇದರ ನಂತರ ಪಿ ಡಿ ಒ ಪಂಚಾಯತ್ ಡೆವಲಪ್ಮೆಂಟ್ ಆಫೀಸರ್ಸ್ ಪಿ ಡಿ ಒ. ಈಗ ನೆಕ್ಸ್ಟ್ ಪಿ ಡಿ ಒ ಕರೀತಾ, ನೆಕ್ಸ್ಟ್ ಪಿ ಡಿ ಒ ಕರೀತಾ. ಈಗ ಆದಾಗ ಲಿಸ್ಟ್ ಬಿಡೋಣ, ಯಾರು ಎಷ್ಟು ವೇಕೆನ್ಸಿ ಎಷ್ಟು ಅದಾವ ಟೋಟಲ್ ನಮ್ಮ ಕರ್ನಾಟಕದಾಗ ಪಂಚಾಯತ್ ಡೆವಲಪ್ಮೆಂಟ್ ಆಫೀಸರ್ ಎಷ್ಟು ಅದ ಎಲ್ಲ ಬಿಟ್ಟಾನೆ. ಈಗ ಶಾರ್ಟ್ಲಿ ಕರೀತಾನೆ, ನಾಳೆ ನಿಮಗೆ ಡಿಗ್ರಿ ಎಕ್ಸಾಮ್ ಆದ ತಕ್ಷಣ ಒಂದು ಕೆ ಎಸ್ ಕರೀತಾನೆ, ಒಂದು ಪಿ ಡಿ ಒ ಕರೀತಾನೆ. ನೆಕ್ಸ್ಟ್ 3 ತಿಂಗಳದಾಗ
ಅಥವಾ 5 ತಿಂಗಳದಾಗ ಅಥವಾ 6 ತಿಂಗಳದಾಗ ಹೆಚ್ಚು ನಿಮ್ಮ ಡಿಗ್ರಿ ಎಕ್ಸಾಮ್ ಬಿಫೋರ್ ಎಕ್ಸಾಮ್ ಇರ್ಬೋದು ಅಥವಾ ಆಫ್ಟರ್ ಎಕ್ಸಾಮ್ ಇವು ಎರಡು ಪೋಸ್ಟ್ ಕ್ವಾಲಿಫೈ ಮಾಡಿ ಆಗ್ತಾವ ಇದ್ರಾಗ ಪೋಸ್ಟ್ ಭಾಳ ಅದಾವ 300 ಪೋಸ್ಟ್ ಅದಾವ ಗ್ರೇಡ್ 1 ಆಫೀಸರ್ ಗ್ರೇಡ್ 2 ಆಫೀಸರ್ ಕ್ಲರಿಕಲ್ ಗ್ರೇಡ್ 1 ಕ್ಲರಿಕಲ್ ಗ್ರೇಡ್ 2 ಇವನ್ನೆಲ್ಲ ಕೊಡ್ಸಿದ 3200 ಹೆಚ್ಚುಕ್ಕಿ ಮೇಡಮ್ ಬಟ್ ಕೇಸ್ ವೇಕೆನ್ಸ್ ಕರೆಯುವಂತ 352 ಮ್ಯಾಕ್ಸಿಮಮ್ ಇರ್ತಾವ ಅಂತ ಅದು ಟ್ರೈ ಮಾಡ್ರಿ ಇದು ಟ್ರೈ ಮಾಡ್ರಿ ಸೇಮ್ ರೀ ಎಲ್ಲದಕ್ಕೂ ಸೇಮ್ ಸಿಲಬಸ್ ಆದರೆ ಸ್ವಲ್ಪ ಚೇಂಜ್ ಆಗ್ತದೆ ನಾವೇನ್ ಕೇಸ್ ದಾಗ ಏನು ಓದ್ತೀವಿ ಐಎಸ್ ಓದಾವ ಕೇಸ್ ಆರಾಮ್ ಸಿ ಪಾಸ್ ಆಗ್ತಾವ ಅದ ಆಮೇಲೆ ಕೇಸ್ ಓದಾ ಕರ್ನಾಟಕದ ಎಲ್ಲ ಎಕ್ಸಾಮ್ ಪಾಸ್ ಆಗ್ತಾವ ಇದೊಂದು ಬರ್ತದೆ ಗ್ರೂಪ್ ಸಿ ಬರ್ಕೊಂಡು ಬರ್ತದೆ ಎಲ್ಲ ಸೇಮ್ ಸಬ್ಜೆಕ್ಟ್ ಆದರೆ ಇಲ್ಲಿ ಪಿ ಎಸ್ ಐದಾಗ ಒಂದು 3 ಸಬ್ಜೆಕ್ಟ್ ಎಕ್ಸ್ಟ್ರಾ ಬರ್ತಾವ ಟ್ರಾನ್ಸ್ಲೇಷನ್ ಎಸ್ ಎ ಪ್ರೇಸಿಸ್ ರೈಟಿಂಗ್ ಟ್ರಾನ್ಸ್ಲೇಷನ್ ಎಸ್ ಎ ಪ್ರೇಸಿಸ್ ಬರ್ತದೆ ಪಿ ಎಸ್ ಐ 3 ಎಕ್ಸ್ಟ್ರಾ ಬರ್ತಾವ ಇದನ್ನ ಓದ್ಕೋಬಹುದು ಪಿ ಡಿ ಓಕ್ ಒಂದು ಎಕ್ಸ್ಟ್ರಾ ಬರ್ತದೆ ಪಂಚಾಯತ್ ರಾಜ್ಯ ವ್ಯವಸ್ಥೆ ಪಂಚಾಯತ್ ರಾಜ್ಯ ವ್ಯವಸ್ಥೆ ಅದೊಂದು ಪೇಪರ್ ಇರ್ತದೆ ಅದು ಎಕ್ಸ್ಟ್ರಾ ಬರ್ತದೆ ಅದನ್ನ ಓದ್ಕೋಬಹುದು ಓಕೆ ಗ್ರೂಪ್ ಸಿ ಸೇಮ್ ಪೇಪರ್ ಜಿ ಕೆ ಮತ್ತೊಂದು ಪೇಪರ್ ಕಂಪ್ಯೂಟರ್ ಬೇಸಿಕ್ ಕನ್ನಡ ಬೇಸಿಕ್ ಇಂಗ್ಲಿಷ್ ಕಂಪ್ಯೂಟರ್ ಬೇಸಿಕ್ ಕನ್ನಡ ಬೇಸಿಕ್ ಇಂಗ್ಲಿಷ್ ಎದುರಾಗ ಗ್ರೂಪ್ ಸಿ ಇನ್ನು ಎಫ್ ಡಿ ಎ ಸೇಮ್ ಕ್ಲರ್ಕ್ ಇದು ಓಕೆ ಎಫ್ ಡಿ ಎ ಇದು ಸೇಮ್ ಹಂಗಾಗಿ ನಾನು ಹೇಳೋದು ಏನಪ್ಪ ಅಂದ್ರೆ ನಿಮ್ಗೆ ಒಂದು ಕೋಚಿಂಗ್ ತಗೊಳ್ಳಿ ಯಾವುದೇ ಒಂದು ಕೋಚಿಂಗ್ ಒಂದ ಗೋಲ್ ಮಾತ್ರ ಒಂದ ಎಲ್ಲ ಪ್ಲ್ಯಾನ್ಸ್ ಮಾಡ್ಕೊಳ್ಳಿ ಯಾವುದೇ ಪ್ಲ್ಯಾನ್ಸ್ ಎಲ್ಲ ಎಕ್ಸಾಮ್ ಕೊಡ್ರಿ ಆದ್ರೆ ಗೋಲ್ ಮಾತ್ರ ಒಂದಿಟ್ಕೊಳ್ಳ್ರಿ